ಸ್ಯಾಂಡಲ್ವುಡ್ ಸುಲ್ತಾನ ದರ್ಶನ್ ಇತ್ತೀಚೆಗೆ ತಮ್ಮ ಅರ್ಧಾಂಗಿ ಜೊತೆ ಫುಲ್ ಜಾಲಿ ಮೂಡ್ ನಲ್ಲಿದ್ದಾರೆ. ಪತ್ನಿ ವಿಜಯಲಕ್ಷ್ಮಿ ಜೊತೆ ದಾಸ ದರ್ಶನ್ ಈ ನಡುವೆ ಹೆಚ್ಚಾಗಿ ಹೊರಗಡೆ ಕಾಣಿಸಿಕೊಳ್ತಿದ್ದಾರೆ. ಇದೀಗ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಜೊತೆಗಿರುವ ವಿಡಿಯೋ ಒಂದು ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಅಭಿಮಾನಿಗಳು ಇವರಿಬ್ಬರನ್ನ ಒಟ್ಟಾಗಿ ನೋಡಿ ಫುಲ್ ಖುಷಿ ಆಗ್ತಿದ್ದಾರೆ. ಈ ಹಿಂದೆ ಡಿಬೋಸ್ ವೈವಾಹಿಕ ಬದುಕು ಪೊಲೀಸ್ ಸ್ಟೇಷನ್ ಮೆಟ್ಟಿಲು ಹತ್ತುವ ಹಂತ ತಲುಪಿತ್ತು. ದರ್ಶನ್ ತಮ್ಮ ಪತ್ನಿಗೆ ಕಿರುಕುಳ ಕೊಡ್ತಿದ್ದಾರೆ ಅನ್ನೋ ಸುದ್ದಿಗಳು ಸಿಕ್ಕಾಪಟ್ಟೆ ವೈರಲ್ ಆಗಿದ್ವು. ಸಾಂಸಾರಿಕ ಜೀವನ ಅಂದಮೇಲೆ ಇದೆಲ್ಲ ಕಾಮನ್. ಹಾಗಂತ ಗಂಡ ಹೆಂಡತಿ ಒಬ್ಬರನ್ನೊಬ್ಬರು ಬಿಟ್ಟುಕೊಡೋ ಮಾತೇ ಇಲ್ಲ. ಜಗಳ ಎಲ್ಲಿ ಹೆಚ್ಚಾಗಿರುತ್ತೋ ಅಲ್ಲಿ ಪ್ರೀತಿ ಇರುತ್ತೆ ಅಂತ ಈ ಫೋಟೋಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ. ಇನ್ನು ಡಿಬೋಸ್ ಸಿನಿಮಾ ಸಾಮಾಜಿಕ ಕೆಲಸದ ವಿಚಾರವಾಗಿ ಅವರು ಸದಾ ಸುದ್ದಿಯಲ್ಲಿರ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ದಿನನಿತ್ಯ ಅವರ ನೂರಾರು ಫೋಟೋಗಳು ವಿಡಿಯೋಗಳು ಹರಿದಾಡ್ತಿರುತ್ತವೆ. ಅವರ ಬಗ್ಗೆ ಚರ್ಚೆ ಆಗ್ತಿರುತ್ತವೆ. ಇದೀಗ ಅವರು ಪತ್ನಿ ವಿಜಯಲಕ್ಷ್ಮಿ ಜೊತೆ ಕಾಣಿಸಿಕೊಂಡಿರುವ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗ್ತಿದೆ. ನಾಲ್ಕೈದು ವರ್ಷಗಳ ಹಿಂದೆ ದರ್ಶನ್ ಮತ್ತು ಅವರ ಪತ್ನಿ ವಿಜಯಲಕ್ಷ್ಮಿ ನಡುವೆ ಮನಸ್ತಾಪ ಉಂಟಾಗಿತ್ತು. ಆದ್ರೆ ಅದೆಲ್ಲ ಇದೀಗ ಹಳೆಯ ಕತೆ. ಅನಂತರದಲ್ಲೇ ಅವರಿಬ್ಬರು ಒಂದಾಗಿದ್ದಾರೆ. ಕಳೆದ ವರ್ಷ ದರ್ಶನ್ ಮತ್ತು ವಿಜಯಲಕ್ಷ್ಮಿ ಯಜಮಾನ ಸಿನಿಮಾದ ಶೂಟಿಂಗ್ ಸಂದರ್ಭದಲ್ಲಿ ಮಗ ವಿನೇಶ್ ನಟನೆ ನೋಡಿ ಖುಷಿಪಟ್ಟ ವಿಡಿಯೋ ಎಲ್ಲರ ಗಮನ ಸೆಳೆದಿತ್ತು. ಅಷ್ಟೇ ಅಲ್ಲದೆ ಅವರು ಕೆಲ ಸಮಾರಂಭಕ್ಕೆ ಪತ್ನಿಯನ್ನ ಕರೆದುಕೊಂಡು ಹೋಗ್ತಿದ್ದಾರೆ. ತಮಿಳುನಾಡಿನ ತಿರುನಲ್ಲೂರು ದೇವಸ್ಥಾನಕ್ಕೆ ಪತ್ನಿ ಸಮೇತ ದರ್ಶನ್ ಈ ಹಿಂದೆ ಭೇಟಿ ನೀಡಿದ್ರು. ಮಗ ವಿನೇಶ್ ಮತ್ತು ಪತ್ನಿ ಜೊತೆಗೆ ಒಂದು ಕಟ್ಟಡದ ಲಿಫ್ಟ್ ಒಳಗೆ ಹೋಗುತ್ತಿರುವ ವಿಡಿಯೋ ಒಂದು ಅಭಿಮಾನಿಗಳ ಅಣ್ಣನ ಜೊತೆಗೆ ಅತ್ತಿಗೆ ಎಂದು ಕ್ಯಾಪ್ಷನ್ ಹಾಕಿ ಶೇರ್ ಮಾಡಿದ್ರು. ಅಷ್ಟೇ ಅಲ್ಲದೆ ಈ ವರ್ಷ ದರ್ಶನ್ ಹುಟ್ಟುಹಬ್ಬದಂದು ಮಗನ ಕೆನ್ನೆಗೆ ಪ್ರೀತಿಯಿಂದ ದಚ್ಚು ಬಾರಿಸುತ್ತಿರುವ ವಿಡಿಯೋವನ್ನ ಅಭಿಮಾನಿಗಳು ಇಷ್ಟಪಟ್ಟಿದ್ರು. ಒಟ್ಟಾರೆಯಾಗಿ ದರ್ಶನ್ ಸಂಬಂಧಪಟ್ಟ ಯಾವುದೇ ವಿಚಾರವಾಗಿದ್ರು ಅದು ವೈರಲ್ ಆಗುತ್ತೆ ಅಂದ್ರೆ ತಪ್ಪಾಗಲ್ಲ. ಇದೀಗ ಪಾರ್ಕ್ ನಲ್ಲಿ ವಿಜಯಲಕ್ಷ್ಮಿ ಜೊತೆಗೆ ದರ್ಶನ್ ಹೋಗುತ್ತಿರುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ಮತ್ತೆಂದು ದಚ್ಚು ವೈವಾಹಿಕ ಜೀವನದಲ್ಲಿ ಬಿರುಕು ಉಂಟಾಗದಿರಲಿ, ಅವರ ದಾಂಪತ್ಯ ಜೀವನ ಖುಷಿಯಾಗಿರಲಿ ಎಂದು ಅಭಿಮಾನಿಗಳು ಹಾರೈಸಿದ್ದಾರೆ. And you're watching News Alert. Facebook ali like maadi, YouTube ali subscribe maadi, share maadi, like maadi, comment maadi, Play Store ali app na download maadi, enjoy maadi. ಎಲ್ರಿಗೂ ಒಳ್ಳೆದಾಗಲಿ. ಜೈ ಹಿಂದ್, ಜೈ ಭುವನೇಶ್ವರಿ.